My friends, welcome back to my channel. ಇವತ್ತು ನಾನು ನಾಟಿ ಸ್ಟೈಲ್ ಚಿಕನ್ ಫ್ರೈ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಬನ್ನಿ ಫ್ರೆಂಡ್ಸ್. ಅದಕ್ಕೆ ಬೇಕಾಗಿರೋ ಐಟಮ್ಸ್ 1 ಕೆಜಿ ಚಿಕನ್ ಗೆ 2 ಆನಿಯನ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತೆ 2 ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಚಿಲ್ಲಿ ಪೇಸ್ಟ್, ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತೆ ಬಿರಿಯಾನಿ ಮಸಾಲ ನೋಡಿ, ಈ ತರದ 2 ಚಕ್ಕೆ ಲವಂಗ ಮತ್ತೆ ಬಿರಿಯಾನಿ ಮಸಾಲ, ಒಂದು ಇಡಿ ಕರ್ಬೇವಿನ ಸೊಪ್ಪು, ಸಾಲ್ಟ್, ಧನಿಯಾ ಪೌಡರ್, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ, ಮತ್ತೆ ಚಿಲ್ಲಿ ಪೌಡರ್. ಈಗ ನಾಟಿ ಸ್ಟೈಲ್ ಚಿಕನ್ ಫ್ರೈ ಮಸಾಲ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಫಸ್ಟ್ ಆಯಿಲ್ ಹಾಕೊಳ್ಳಿ, ಆಮೇಲೆ ಆನಿಯನ್ ಹಾಕೊಳ್ಳಿ. ಆನಿಯನ್ ಚೆನ್ನಾಗಿ ಸ್ವಲ್ಪ ಫ್ರೈ ಆದ್ಮೇಲೆ ಟೊಮೆಟೊ ಹಾಕೊಳ್ಳಿ. ಬಿರಿಯಾನಿ ಮಸಾಲ ಹಾಕೊಳ್ಳಿ, ಚೆನ್ನಾಗಿ ಫ್ರೈ ಆದ್ಮೇಲೆ ಚಿಕನ್ ಹಾಕೊಳ್ಳಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಳ್ಳಿ, ಆಮೇಲೆ ಅರಿಶಿನ ಪುಡಿ ಸ್ವಲ್ಪ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ಒಂದು 5 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು, 5 ನಿಮಿಷ ಚೆನ್ನಾಗಿ ಒಗ್ಗರಣೆಯಲ್ಲಿ ಈ ಥರ ಮಿಕ್ಸ್ ಮಾಡಿಬಿಟ್ಟು ಕ್ಲೋಸ್ ಮಾಡಿ ಇಟ್ಬಿಡಿ. ಅರ್ಧ ಚಿಕನ್ ಚೆನ್ನಾಗಿ ಹೀಗೆ ಬೇಯಬೇಕು, ಒಗ್ಗರಣೆಯಲ್ಲೇ ಬೇಯಿಸಿ ನೋಡಿ. ಈಗ ಒಗ್ಗರಣೆಯಲ್ಲಿ ಅರ್ಧ ಚಿಕನ್ ಬೆಂದಿದೆ, ಈಗ ನೋಡಿ ಅರ್ಧ ಚಿಕನ್ ಚೆನ್ನಾಗಿ ಬೆಂದಿದೆ. ಅದಕ್ಕೀಗ 1 ಕೆಜಿಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 2 ಸ್ಪೂನ್ ಹಾಕೊಳ್ಳಿ. ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಹಾಕಿದ್ಮೇಲೆ ಚೆನ್ನಾಗಿ ತರ ಮಿಕ್ಸ್ ಮಾಡಿ. ಅದಾದ್ಮೇಲೆ 1 ಕೆಜಿ ಚಿಕನ್ಗೆ 2 ಸ್ಪೂನ್ ಧನಿಯಾ ಪೌಡರ್ ಹಾಕಿ, 2 ಸ್ಪೂನ್ ಧನಿಯಾ ಪೌಡರ್ ಹಾಕಿ. ಮತ್ತೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಖಾರ ಚಿಲ್ಲಿ ಪೇಸ್ಟ್ 1 ಸ್ಪೂನ್, ಮತ್ತೆ ಚಿಲ್ಲಿ ಪೌಡರ್ 1/2 ಸ್ಪೂನ್, ಮತ್ತೆ ಕರ್ಬೇವಿನ ಸೊಪ್ಪು ವಾಶ್ ಮಾಡಿಟ್ಕೊಂಡಿದ್ದೀರಲ್ಲ 1 ಇಡಿ ಕರ್ಬೇವಿನ ಸೊಪ್ಪು, ಇಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ಮಸಾಲೆ ಚೆನ್ನಾಗಿ ಮಿಕ್ಸ್ ಆಗಲಿ ನೋಡಿ. ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ. ಮಿಕ್ಸ್ ಆದ್ಮೇಲೆ ಈಗ 5 ನಿಮಿಷ ಮುಚ್ಚಿಟ್ಬಿಡಿ. ಇನ್ನೊಂದು 5 ರಿಂದ 10 ನಿಮಿಷ ಈ ಮಸಾಲೆಯಲ್ಲಿ ಬೆಂದ್ರೆ ಚಿಕನ್ ರೆಡಿ. 5 ರಿಂದ 10 ನಿಮಿಷ ಚಿಕನ್ ಮಸಾಲೆಯಲ್ಲಿ ಚೆನ್ನಾಗಿ ಬೆಂದಿದೆ. ಲಾಸ್ಟ್ ಅಲ್ಲಿ ಈಗ ಕೊತ್ತಂಬರಿ ಸೊಪ್ಪು ಹಾಕೋಣ. ನೋಡಿ ಫ್ರೆಂಡ್ಸ್, ಈಗ ನಾಟಿ ಸ್ಟೈಲ್ ಚಿಕನ್ ಫ್ರೈ ರೆಡಿ ಆಗಿದೆ. ಬನ್ನಿ ಟೇಸ್ಟ್ ಮಾಡೋಣ. ನೋಡಿ ಫ್ರೆಂಡ್ಸ್, ಈಗ ನಾಟಿ ಸ್ಟೈಲ್ ಚಿಕನ್ ಫ್ರೈ ರೆಡಿ ಆಗಿದೆ. ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್, ಪ್ಲೀಸ್. ಥ್ಯಾಂಕ್ ಯು.